ಸರಸ್ವತಿ, ನೀನ್ ಕೂತ್ಕೋ ಪುಟ್ಟ. ಮೊದಲೇ ಕಾಲ್ ಗೇಟ್ ಮಾಡ್ಕೊಂಡಿದ್ದೀಯಾ? ನಾನು ಮಾಡ್ತೀನಿ ಎಲ್ಲ. ಅಯ್ಯೋ ಪರವಾಗಿಲ್ಲ ಅಮ್ಮ, ಇವಾಗ ಏನು ನೋವು ಇಲ್ಲ, ಎಲ್ಲ ಕಡಿಮೆ ಆಗಿದೆ. ಮಹತಿ, ಹಾ ಬಂದೆ. ಹಾ, ಒಂದು ಬಾಟಲ್ ಸಲೈನ್ ಡ್ರಿಪ್ಪು, ಹಾಗೆ 40 ಯೂನಿಟ್ಸ್ ಇನ್ಸುಲಿನ್ ಕೊಡಿ ಪೇಷಂಟ್ಗೆ. ಹಾ, ಮತ್ತೆ ಪ್ರತಿಯೊಂದು ನನಗೆ ಇನ್ಫಾರ್ಮ್ ಮಾಡ್ತಾ ಇರ್ಬೇಕು ನೀವು. ಮಹತಿ, ಮೊದಲು ಊಟ ಮಾಡು, ಆಮೇಲೆ ಮತ್ತೆ ಬಿಜಿ ಆಗ್ತೀಯ. ಸರಸ್ವತಿ, ನೀನು ಊಟ ಮಾಡಪ್ಪ. ವಾವ್, ಏನಿದು, ಯಾವ ಹೋಟ್ಲಿಂದ ತಂದಿದ್ದು? ಅಮ್ಮ, ನೀನಂತೂ ಇದನ್ನ ಮಾಡಿಲ್ಲ ಅಂತ ನಂಗೆ ಗೊತ್ತು, ಯಾಕಂದ್ರೆ ನಿಂಗೆ ಇಷ್ಟು ಚೆನ್ನಾಗಿ ಮಾಡಕ್ಕೂ ಬರಲ್ಲ ಅಂತ ಗೊತ್ತು ನಂಗೆ. ಹ್ಮ್, ಹಾಕ್ತೀನಿ ನೋಡು. ಆದ್ರೆ ಹೌದು, ಇದು ನಾನ್ ಮಾಡಿದ್ದಲ್ಲ, ಸರಸ್ವತಿ ಮಾಡಿದ್ದು. ವಾವ್, ಯಮ್ಮಿ ಆಗಿದೆ. ಅಮ್ಮ, ಸ್ವಲ್ಪ ಸರಸ್ವತಿ ನೋಡಿ ಅಡಿಗೆ ಹೇಗ್ ಮಾಡುದು ಅಂತ ಕಲ್ತ್ಕೋ. ನಾನಾ? ನಾನ್ ಕಲ್ತ್ಕೋಬೇಕಾ? ನಿಂಗಿಂತ ಚಿಕ್ಕವಳು ನೋಡಿ ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದಾಳೆ. ಆಯ್ತು ಅಮ್ಮ, ಬಿಡಮ್ಮ. ಅಯ್ಯೋ, ಅವ್ರಿಗೆ ಅವ್ರ ಅಮ್ಮ ಟ್ರೈನಿಂಗ್ ಕೊಟ್ಟಿರ್ತಾರೆ, ಅದಕ್ಕೆ ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ. ನಾನ್ ನಿನ್ ಹತ್ರ ಟ್ರೈನಿಂಗ್ ತಗೊಂಡಿದ್ದಿದ್ರೆ ನಿನ್ ತರನೇ ಕೆಟ್ಟದಾಗ ಅಡಿಗೆ ಮಾಡ್ತಿದ್ನೋ ಏನೋ. ಮಹತಿ, ಸುಮ್ಮನಿರು. ಸಾರಿ ಸರಸ್ವತಿ, ನಿಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ದಕ್ಕೆ ಬೇಜಾರಾಯ್ತಾ? ಇಲ್ಲ, ಪರವಾಗಿಲ್ಲ. ಸರಸ್ವತಿ, ನಿಮ್ಮ ತಂದೆ ಏನು ಮಾಡ್ತಾರೆ? ಅವರು ಬಿಸ್ನೆಸ್ ಮ್ಯಾನ್, ಆದರೆ ಅವ್ರು ಜಾಸ್ತಿ ದಿನ ಬದುಕಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ. ನನಗೆ ಅಪ್ಪ ಅಮ್ಮನ ಪ್ರೀತಿ ಹಣೆ ಬರ್ದಲ್ಲಿ ಬರ್ದಿಲ್ಲ ಅಂತ ಅನ್ಸುತ್ತೆ. ದೇವ್ರು ನನ್ನ ಎದುರಿಗೆ ಬಂದು ನೀನು ಈ ಪಾಪ ಮಾಡಿದ್ಯಾ, ಅದಕ್ಕೆ ಅನಾಥಳ ಆಗ್ತಿದ್ಯಾ ಅಂತಂದ್ರೆ ಆ ಪಾಪದ ಪ್ರಾಯಶ್ಚಿತ ಅನುಭವಿಸೋದಕ್ಕೆ ನಾನು ಸಿದ್ಧ. ಆದರೆ ಅಂತ ಯಾವ ದೇವ್ರು ನನ್ನ ಮುಂದೆ ಬಂದು ಇದನ್ನು ಹೇಳಲ್ಲ ಅಂತ ಗೊತ್ತಿದೆ. ಸಮಾಧಾನ ಮಾಡ್ಕೋ ಸರಸ್ವತಿ. ಇವಾಗ ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ತಂದೆಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೀರಾ, ಆದರೆ ಇಂಥ ಸಮಯದಲ್ಲಿ ನೀವು ಇಲ್ಲಿದ್ದೀರಾ? ಹ್ಞೂ, ನಾನು ಅವ್ರ ಕೆಲಸದ ಮೇಲೇ ಬಂದಿರೋದು. ಅದೇನು ಕೆಲಸ ಅಂತ ಹೇಳು ಸರಸ್ವತಿ, ಆದರೆ ನಾನು ಮಹತಿನೂ ಸಹಾಯ ಮಾಡ್ತೀವಿ. ಖಂಡಿತ, ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ. ಶ್ಯೂರಿಟಿ ಹಾಕಕ್ಕೆ ಲಯಬಿಲಿಟೀಸ್ ಏನಿದೆ ಅಂತ ಒಂದ್ಸಲ ನೋಡ್ಬಿಡು. ಆದ್ರೆ ಈಗ ನನ್ಗೆ ನಿನ್ ಕೈಲಿ ಶ್ಯೂರಿಟಿ ಹಾಕ್ಸೋದ್ ಬಿಟ್ಟು ಬೇರೆ ಯಾವ್ದಾರಿನು ಕಾಣಿಸ್ತಾ ಇಲ್ಲ ಪೂರ್ವಿ. ಸೊ ಟೋಟಲಿ ಎಲ್ಲ ಸೇರಿಸಿ ಒಂದ್ 30 ಲಕ್ಷ ತಗೊಳ್ತಾ ಇದ್ದೀನಿ. ಹಾಗೇನಾದ್ರೂ ಒಂದ್ ವೇಳೆ ಲಾಸ್ ಆದ್ರೆ ನಾನು ಹೇಗಾದ್ರೂ ಮಾಡಿ ಸಾಲ ತೀರಿಸ್ತೀನಿ, ಹೊರತು ನಿನ್ಮೇಲಂತೂ ಸಾಲದ ಹೊರೆ ಬೀಳೋ ಹಾಗೆ ಮಾಡಲ್ಲ. ಪೂರ್ವಿ, ಹಲೋ. ಹಲೋ ಶಂಕರ್ ದತ್ ಅವರೇ, ಹೇಳಿ ಪೂರ್ವಿ. ನಾನು ನಿಮ್ಮ ಹತ್ರ ಒಂದೆರಡು ನಿಮಿಷ ಮಾತಾಡಬೇಕಿತ್ತು.
ಹೇಳಿ, ಏನು ವಿಷಯ? ನಾನು ಈಗ ನಿಮಗೆ ಕಾಲ್ ಮಾಡಿ ಮಾತಾಡ್ತಾ ಇರೋದು ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ಯಾಕೆ, ಎನಿ ಪ್ರಾಬ್ಲಮ್? ಅಯ್ಯೋ, ನಥಿಂಗ್ ಟು ವರಿ. ನಾನು ಈಗೊಂದು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅದಕ್ಕೆ ನಿಮ್ಮ ಸಲಹೆ ಬೇಕಿತ್ತು. ಏನು ಹೇಳಿ? ಸಚ್ಚಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾನೆ, ಒಂದು AI ಕಂಪನಿ. ಅದಕ್ಕೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ 30 lakhs ಬೇಕು. ಅದಕ್ಕೆ ಒಂದು ಚಿಟ್ ಫಂಡ್ ಕಂಪನಿನ ಅಪ್ರೋಚ್ ಮಾಡಿದ್ದಾನೆ, ಅವರು ಶ್ಯೂರಿಟಿಗೋಸ್ಕರ ಒಬ್ಬರು ಸೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸಚ್ಚಿ ನನ್ನನ್ನು ಕೇಳ್ತಾ ಇದ್ದಾನೆ ಶ್ಯೂರಿಟಿಗೆ ಸೈನ್ ಮಾಡು ಅಂತ. ಪೂರ್ವಿ, ತಪ್ಪು ತಿಳ್ಕೊಬೇಡಿ. ನೋಡಿ, ಇದು ನಿಮ್ಮನೇ ಫೈನಾನ್ಷಿಯಲ್ ವಿಚಾರ, ಇದಕ್ಕೆ ನಾನು ಹೇಗೆ ಸೊಲ್ಯೂಷನ್ ಕೊಡೋಕ್ಕಾಗತ್ತೆ ಹೇಳಿ? ಬರೀ ಶ್ಯೂರಿಟಿಗೆ ಸೈನ್ ಮಾಡೋದಿದ್ರೆ ನಾನಿಷ್ಟು ಯೋಚನೆ ಮಾಡ್ತಿರ್ಲಿಲ್ಲ. ಆದರೆ ಸಚ್ಚಿ ಸೆಲೆಕ್ಟ್ ಮಾಡಿರೋ ಚಿಟ್ ಫಂಡ್ ಕಂಪನಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅತ್ತೆ ಹೇಳ್ತಾ ಇದ್ರು, ಸಚ್ಚಿ ಈ ಹಿಂದೆ ಯಾರೋ ರೌಡಿಗಳ ಹತ್ರ ಎಷ್ಟೋ ಲಕ್ಷ ಸಾಲ ಮಾಡಿದ್ನಂತೆ. ಅವರು ದಿನ ಮನೆ ಹತ್ರ ಬಂದು ಸಚ್ಚಿನ ಹರಾಜ್ ಮಾಡಿ ಬಡ್ಡಿ ಸಮೇತ ದುಡ್ಡು ಕಿತ್ಕೊಂಡು ಹೋದ್ರಂತೆ. ಅದಕ್ಕೆ ನಮ್ಮ ಅತ್ತೆ ಹೇಳ್ತಾ ಇದ್ರು, ಸಚ್ಚಿ ಸಾಲ ತಗೊಳ್ಳೋ ಮುಂಚೆ ಒಂಚೂರು ಯೋಚನೆ ಮಾಡಲ್ಲ ಅಂತ. ನನಗೆ ಈ ಚಿಟ್ ಫಂಡ್ ಕಂಪನಿ ಬಗ್ಗೆ ಒಂಚೂರು ಗೊತ್ತಿಲ್ಲ, ತಿಳ್ಕೊಳ್ಳೋಣ ಅಂದರೆ ಬಿಡ್ತಾ ಇಲ್ಲ. ಬಿಡ್ತಾ ಇಲ್ಲ ಅಂತಂದ್ರೆ? ಬಿಡ್ತಾ ಇಲ್ಲ ಅಂದರೆ ಹಾಗಲ್ಲ, ಸಚ್ಚಿ ಬಿಸ್ನೆಸ್ಗೆ ಎಲ್ಲೂ ಸಾಲ ಸಿಗಲಿಲ್ಲ. ಬ್ಯಾಂಕ್ನವ್ರು ನಿಮಗೆ ಗೊತ್ತಲ್ಲ, ತುಂಬ ಕೊಲ್ಯಾಟ್ರಲ್ ಕೇಳ್ತಾರೆ. ಇವನ ಹತ್ರ ಏನೂ ಇಲ್ಲ. ಈ ಚಿಟ್ ಫಂಡ್ ಕಂಪನಿಯವರೊಬ್ಬರೇ ಸಾಲ ಕೊಡೋಕ್ಕೆ ಒಪ್ಪಿರೋದು. ಅದಕ್ಕೆ ನಮ್ಮ ಅತ್ತೆಗೆ ಸಚ್ಚಿಗೆ ಈ ಚಿಟ್ ಫಂಡ್ ಕಂಪನಿಯವರು ಸಾಲ ಕೊಡ್ತಿರೋದು ಒಂದು ಅವಕಾಶ ಅನ್ಸ್ಬಿಟ್ಟಿದೆ. ಈ ಚಿಟ್ ಫಂಡ್ ಕಂಪನಿ ಹೇಗೆ ಅಂತ ತಿಳ್ಕೊಂಡು ಸಾಲ ತಗೊಳ್ಳೋಣ ಅಂದರೆ ಬೇಡ ಅಂತ ಇದ್ದಾರೆ. ಈಗ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಶಂಕರ್ ದತ್ತ ಅವರೇ. ನಾನು ನಮ್ಮ CA ಹತ್ರ ಮಾತಾಡ್ತೀನಿ ಅಂತ ನಿಮಗೆ ಕಾಲ್ ಮಾಡಿದೆ. ಈಗ ಈ ಚಿಟ್ ಫಂಡ್ ಕಂಪನಿ ಹೇಗಿದೆ ಅಂತ ತಿಳ್ಕೊಂಡು ನನಗೆ ಫೋನ್ ಮಾಡ್ಬೋದಾ? ಒಂದು ವೇಳೆ ಸರಿ ಇಲ್ಲ ಅಂದರೆ ನಾನು ಸೈನ್ ಹಾಕಲ್ಲ. ಹಾಗೆ ಸೈನ್ ಹಾಕೋದು ಕಷ್ಟ ಆಗುತ್ತೆ. ಆಯಿತು. ಆಮೇಲೆ ಆ ಚಿಟ್ ಫಂಡ್ ಕಂಪ್ನಿ ಹೆಸರೇನಂದ್ರಿ? ಚೌಧರಿ ಚಿಟ್ ಫಂಡ್ ಕಂಪನಿ ಅಂತ. ಚೌಧರಿ ಚಿಟ್ ಫಂಡ್ಸಾ? ಓಕೆ. ಓಕೆ, ನಾನು ಕಾಲ್ ಮಾಡಿ ವಿಚಾರಿಸಿ ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಕಾಲ್ ಮಾಡ್ತೀನಿ. ಓಕೆ? ಹೌದಾ, ಸರಿ, ಥ್ಯಾಂಕ್ ಯು. ದಟ್ಸ್ ಆಲ್ ರೈಟ್. ಯಾಕೆ ಬಾಗ್ಲಾಕತ್ರಿ? ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿದೆ, ಕೇವಲ ಮಾತಾಡಬೇಕಾಗಿದೆ. ನನಗೆ ನಿಮ್ಮ ಜೊತೆ ಯಾವ ಮಾತು ಬೇಡ. ಆದರೆ ನಾನು ಈ ಮನೇಲಿ ಇರಬೇಕು ಅಂದರೆ ನಿನ್ನ ಜೊತೆ ಮಾತಾಡಲೇಬೇಕಾಗಿದೆ. ಓಹೋ, ಇಷ್ಟು ವರ್ಷ ಆದಮೇಲೆ ನನ್ನ ಜೊತೆ ಮಾತಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ನನಗೆ ಅನ್ನಿಸೋದು ಅನ್ನಿಸ್ದಲ್ಲಿ ಇರೋದು ಮುಖ್ಯ ಅಲ್ಲ, ನಮ್ಮಮ್ಮನಿಗೋಸ್ಕರ ನಾನು ಈ ಮನೇಲಿ ಇರಲೇಬೇಕಾಗಿದೆ. ಇರಿ, ಧಾರಾಳವಾಗಿರಿ, ಅದಕ್ಕೆ ನನ್ನಿಂದ ಯಾವ ತೊಂದರೆಯೂ ಆಗ್ತಾ ಇಲ್ವಲ್ಲ. ಮನೆ ಯಜಮಾನರು ಅನ್ಸ್ಕೊಂಡವ್ರಿಗೆ ಹೊತ್ತೊತ್ತಿಗೆ ಊಟ ತಿಂಡಿ ಎಲ್ಲ ಬರ್ತಾ ಇದೆಯಲ್ಲ. ಬರೀ ಊಟ ತಿಂಡಿಗೆ ಅಂತ ಒಬ್ಬ ಮನುಷ್ಯ ತನ್ನ ಮನೆಯಲ್ಲಿ ತನ್ನವ್ರ ಜೊತೆ ಇರೋದಕ್ಕಾಗೋದಿಲ್ಲ. ಓಹೋ, ತನ್ನವರು ತನ್ನ ಮನೆ,
ಈ ಪದಗಳೆಲ್ಲ ಇನ್ನೂ ನೆನಪಿದೆಯಾ ನಿಮಗೆ ಮಿಸ್ಟರ್ ರಘುನಂದನ್? ಅದೆಲ್ಲ ನಾಗರಿಕರಾದವ್ರಿಗೆ ಮಾತ್ರ ಗೊತ್ತಿರುವಂತ ಪದಗಳು. ಅಂದ್ರೆ ನಿನ್ನ ಪ್ರಕಾರ ನಾನು ಅನಾಗರಿಕನ? ಹೆಂಡತಿ ಮಕ್ಕಳು ತಾಯಿ ಎಲ್ಲರನ್ನೂ ಬಿಟ್ಟು ಬೆಟ್ಟ ಗುಡ್ಡದಲ್ಲಿ ಕಾಡಿನಲ್ಲಿ ತನಗಿಷ್ಟ ಬಂದ ಹಾಗೆ ವರ್ಷಾನ್ಗಟ್ಲೆ ಇರೋ ವ್ಯಕ್ತಿನ ನಾಗರಿಕ ಅಂತ ಯಾವ ಡಿಕ್ಷನರಿನಲ್ಲೂ ಹೇಳಿಲ್ಲ. ನಿನಗೆ ನನ್ನ ಜೀವನದ ಉದ್ದೇಶ ಗುರಿ ಸಾಧನೆ ಯಾವುದನ್ನು ಅರ್ಥ ಮಾಡಿಸೋದಕ್ಕಾಗ್ತಿಲ್ಲ ಅಥವಾ ನೀನೇ ಅರ್ಥ ಮಾಡ್ಕೋತಿಲ್ಲ. ಬೇಕಾಗಿಲ್ಲ, ಅರ್ಥ ಮಾಡಿಸೋ ಯಾವ ಪ್ರಯತ್ನನೂ ಮಾಡಬೇಡಿ, ಅದು ವ್ಯರ್ಥ ಪ್ರಯತ್ನ ಆಗುತ್ತೆ. ನೀವು ನಿಮ್ಮ ತಾಯಿಗೋಸ್ಕರ ಇಲ್ಲಿಗೆ ಬಂದಿದ್ದೀರಾ, ಇರಿ, ಅದು ನಿಮ್ಮ ಹಕ್ಕು. ಮನೇಲಿರೋ ವ್ಯಕ್ತಿಗೆ ಊಟ ತಿಂಡಿ ಹಾಕೋದು ನಮ್ಮ ಕರ್ತವ್ಯ, ಅದನ್ನು ನಾವು ಮಾಡ್ತೀವಿ. ಶ್ರೀಲಕ್ಷ್ಮಿ ನಿಂತ್ಕೋ. ಈ ಮನೆಯಲ್ಲಿ ಅಪರಿಚಿತ ವ್ಯಕ್ತಿ ತರ ಇರೋದಕ್ಕೆ ನನಗಾಗ್ತಾ ಇಲ್ಲ. ಅಮ್ಮ ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ, ನೀನು ಮಕ್ಕಳು ನನ್ನ ಜೊತೆ ಮಾತಾಡ್ತಾ ಇಲ್ಲ, ಅದೇ ನನಗೆ ಕಷ್ಟ ಆಗಿರೋದು. ಓಹೋ ಹೌದಾ, ತುಂಬಾ ಸಂತೋಷ. ಈಗ 4-5 ದಿನದಿಂದ ನಾನು ಮಕ್ಕಳು ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಂತ ನಿಮಗೆ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದೀರಲ್ಲ, 20 ವರ್ಷದಿಂದ ಆ ತಾಯಿಗೆ ಮಗ ಅನ್ನಿಸ್ಕೊಂಡು ಈ ಹೆಣ್ಣಿಗೆ ಗಂಡ ಅನ್ನಿಸ್ಕೊಂಡು ಮಕ್ಕಳಿಗೆ ಅಪ್ಪ ಅನ್ನಿಸ್ಕೊಂಡಿದ್ದೀರಲ್ಲ ನೀವು ಮಹಾನುಭಾವರು, ಒಂದ್ಸಲೇನಾದ್ರೂ ಮಾತಾಡೋಕೆ ಸಿಕ್ಕಿದ್ರ ಇಲ್ವಲ್ಲ, ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಸಿಕ್ಕಿದ್ರ? ನಮಗೆಲ್ಲ ಎಷ್ಟು ಕಷ್ಟ ಕೊಡ್ತಿದ್ದೀರಾ ಅಂತ ಈಗಲಾದರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶದ ಪರಂಪರೆಯಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅನ್ನೋರು ಸಂಸಾರದಿಂದ ದೂರ ಹೋಗ್ತಾರೆ. ಅಂಥವ್ರನ್ನ ಸಮಾಜ ನಿನ್ನ ಹಾಗೆ ಅನಾಗರಿಕರು ಅಂತ ಕರೆಯಲ್ಲ, ಅಂಥ ಜನರನ್ನ ಮಹಾತ್ಮರು ಅಂತ ಕರೀತಾರೆ. ಸಾವಿರಾರು ಜನ ಸನ್ಯಾಸಿಗಳಾಗೋದಕ್ಕೆ ಸಂಸಾರನ ತ್ಯಜಿಸಿದ್ದಾರೆ. ನಿನ್ನ ಪ್ರಕಾರ ಅವರೆಲ್ಲ ಪೂಜ್ಯನೀಯರು ಅಂತ ಎಷ್ಟೋ ಜನ ಸ್ವಾಮಿಗಳ ಕಾಲಕ್ಕೆ ಬಿದ್ದು ನಾನೇ ನಮಸ್ಕಾರ ಮಾಡಿದ್ದೀನಿ. ನೀವಿನ ಸ್ವಾಮೀಜಿ ಆಗ್ಲಿಲ್ವಲ್ಲ, ಹೆಂಡತಿ ಮಕ್ಕಳು ಮಾತಾಡ್ಸದೇ ಇರೋದೇ ನಿಮಗೆ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದೀರ, ನೀವು ಸ್ವಾಮೀಜಿ ಆಗೋದಕ್ಕೆ ಹೇಗೆ ಸಾಧ್ಯ? ಆ ರೀತಿ ಎಲ್ಲೋ ಹೋಗಿ ನೀವು ಸ್ವಾಮೀಜಿ ಆಗಿದ್ದಿದ್ರೆ ನಾನು ನಿಮಗೆ ಗೌರವ ಕೊಡ್ತಾ ಇದ್ದೆ. ಆದರೆ ಅಂಥ ದೃಢ ವ್ಯಕ್ತಿತ್ವ ನಿಮ್ದಲ್ಲ ಅಂತ 25 ವರ್ಷದ ಹಿಂದೆನೆ ತೋರಿಸ್ಬಿಟ್ರಲ್ಲ. ನಿಶ್ಚಿತಾರ್ಥದ ದಿನಾನೇ ಬಂದು ನಿಶ್ಚಿತಾರ್ಥ ಬೇಡ ಅಂತ ಹೋದ್ರಿ, ಆಮೇಲೆ ಮತ್ತೆ ಬಂದು ನನ್ನ ಮದುವೆ ಆದ್ರಿ. ನೀನ್ಯಾಕಾಗ ಇದೇ ಮಾತನ್ನ ಹೇಳಿ ನನ್ನನ್ನು ಮದುವೆ ಆಗೋದನ್ನ ನಿರಾಕರಿಸ್ಲಿಲ್ಲ? ನಾನು ನಿಮ್ಮ ಜೊತೆ ನಿಶ್ಚಿತಾರ್ಥ ಕೊಪ್ಪಿದ್ದು ಆ ದಿನದವರೆಗೂ ನನಗೆ ನಿಮ್ಮ ಮೇಲೆ ಉಂಟಾದ ಪ್ರೀತಿಯಿಂದ. ಆದರೆ ಆ ಪ್ರೀತಿಯೆಲ್ಲ ಅವತ್ತೇ ಬತ್ತೋಯ್ತು. ನಿಮ್ಮ ಜೊತೆ ಮದುವೆಗೆ ಒಪ್ಪಿದ್ದು ನನ್ನ ತಂದೆ ತಾಯಿ ಸಂತೋಷಕ್ಕೋಸ್ಕರ. ಅದಾದಮೇಲೆ ನಿಮ್ಮ ಜೊತೆ ಸಂಸಾರ ಮಾಡಿದ್ದು, 2 ಮಕ್ಕಳ ತಾಯಿಯಾಗಿದ್ದು ನಿಮ್ಮ ತಂದೆ ತಾಯಿ ಸಂತೋಷಕ್ಕೋಸ್ಕರ. ಅದು ಮುಗಿದು ಹೋದ ಕತೆ. ಈಗ ಯಾರೋ ಸಂತೋಷಕ್ಕೋಸ್ಕರ ಇಲ್ಲದೇ ಇರೋ ಪ್ರೀತಿನ ತೋರಿಸಿ ಬೇಡದೇ ಇರೋ ಮಾತಾಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಹಾಗಾದ್ರೆ ಮಾತಾಡದಲ್ಲಿ ಇರೋ ನಿರ್ಲಕ್ಷ್ಯ ಮಾಡ್ತಿರೋ ಹೆಂಡತಿ ಮಕ್ಕಳ ಜೊತೆ ಸಂಕಟ ಪಟ್ಕೊಂಡು ನಾನು ಇಲ್ಲೇ ಇರಬೇಕು ಅಂತ್ಯ? ಇಲ್ಲ ಬೇಡ ಬಿಡಿ, ನಿಮ್ಗಂತ ಕಷ್ಟ ಆಗೋದು ಬೇಡ. ನಾನು ನಮ್ಮ ತಾಯಿನ ಕರ್ಕೊಂಡು ಬೇರೆ ಹೋಗ್ತೀನಿ. ನಿಮ್ಮ ಎದುರುಗಡೆ ಇದ್ದು ಮಾತಾಡದೇ ಇದ್ರೆ ತಾನೇ ಕಷ್ಟ, ನಿಮ್ಮ ಎದುರುಗಡೆನೇ ನಾನಿರಲ್ಲ. ಇನ್ನು ಮಕ್ಕಳು ಅವರು ಇದೇ ಮನೇಲಿರೋದಾ ಅಥವಾ ನನ್ನ ಜೊತೆ ಇರೋದಾ ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಈ ಮನೆ ಬಿಟ್ಟು ಹೊರಟೋದ್ರೆ ನಿಮ್ಮ ಊಟಕ್ಕೆ ಜೀವನಕ್ಕೆ ಕಷ್ಟ ಆಗುತ್ತೆ ಅಂತ ನೀವೇನು ಯೋಚನೆ ಮಾಡಬೇಡಿ. ದುಡಿಯೋ ಗಂಡ ಹೆಂಡತಿ ಮಕ್ಕಳನ್ನ ಪೋಷಿಸ್ಬೇಕು,
ಅದೇ ದುಡಿಯೋ ಹೆಂಡತಿಯಾಗಿ ಈ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನೇ ಒದಗಿಸ್ತೀನಿ. ನೀವು ನಿಮ್ಮ ತಾಯಿನ ನೋಡ್ಕೊಂಡು ಇಲ್ಲೇ ಇರಿ, ನಾನು ನಮ್ಮ ಅಮ್ಮನ ಜೊತೆ ಬೇರೆ ಹೋಗ್ತೀನಿ. ಶ್ರೀಲಕ್ಷ್ಮಿ, ಒಂದು ನಿಮಿಷ. ಹಾಗಾದರೆ ನಿನ್ನ ಪ್ರಕಾರ ನಾನು ನೀನು ಮಕ್ಕಳು ಒಂದೇ ಮನೆಯಲ್ಲಿ ನಾರ್ಮಲ್ ಆಗಿರೋಕ್ಕಾಗಲ್ಲ ಅಂತ್ಯಾ? ನೀವು ನಾರ್ಮಲ್ ಮನುಷ್ಯ ಅಲ್ವಲ್ಲ, ಸಾಧನೆ ಮಾಡಬೇಕಾಗಿರೋರು, ಸನ್ಯಾಸಿ ಥರ ಇರಬೇಕಾಗಿರೋರು. ಹೆಂಡತಿ ಮಕ್ಕಳು ಮಾತಾಡ್ಸ್ದೇ ಇರೋದು ಕಷ್ಟ ಅಂತ ಹೇಳಬಾರ್ದು, ಮಾತಾಡ್ಸೋದೇ ಕಷ್ಟ ಅಂತ ಹೇಳಬೇಕು. ಕಷ್ಟ ಅನ್ನೋ ನಷ್ಟಾನೋ, ನಾನು ತಪ್ಪು ಮಾಡಿದೆ ಅಷ್ಟೇ, ತಪ್ಪು ಮಾಡಿದೆ.